ನಮಸ್ತೆ, ನಾನು ಆರತಿ. ಹಿಟ್ಲರ್ ಬಗ್ಗೆ ಒಂದು ಕಥೆ ಇದೆ. ಹಿಟ್ಲರ್ ಜೊತೆಗಾರರು ಕೇಳಿದ್ರಂತೆ, ಅಲ್ಲ ನೀನು ಇಷ್ಟು ಕ್ರೌರ್ಯ ತೋರಿಸ್ತೀಯಾ, ನೀನು ಇಷ್ಟು ಡಿಕ್ಟೇಟರ್ಶಿಪ್ ತೋರಿಸ್ತೀಯಾ, ಈ ಜನ ಎಲ್ಲ ಹೇಗೆ ನಿನ್ನೇ ಹಿಂಬಾಲಿಸ್ತಾರೆ, ಇದು ಹೇಗಿದು ಈ ಸೈಕಾಲಜಿ ಅಂತ. ಆಗ ಅವನು ಹೇಳಿದಂತೆ, ಬಾ ತೋರಿಸ್ತೀನಿ ಅಂತ. ಒಂದು ಕೋಳಿಯನ್ನು ತೆಗೆದುಕೊಂಡು ಒಂದೊಂದೇ ರೆಕ್ಕೆಯನ್ನು ಪುಕ್ಕವನ್ನು ಕೀಳ್ತಾ ಬಂದಂತೆ. ಅದು ನೋವಿನಿಂದ ಚೀರ್ತಾ ಇತ್ತು, ಕಿಚ್ಚುತ್ತಾ ಇತ್ತು, ಇರೋರಿಗೆಲ್ಲ ಕಷ್ಟ ಆಯಿತು ನೋಡೋದಕ್ಕೆ. ಆದರೆ ಇವನು ಅದನ್ನು ನಿರ್ದಾಕ್ಷಿಣ್ಯವಾಗಿ ಕೀಳ್ತಾ ಇದ್ದ, ನಿರ್ದಯೆಯಿಂದ ಕೀಳ್ತಾ ಇದ್ದ. ಹಾಗೆ ಕಿತ್ತಾಗ ಅದು ಕಿಚ್ಚುತ್ತಾ ಇತ್ತು. ತಕ್ಷಣ ಅದಕ್ಕೆ ಒಂದಿಷ್ಟು ಕಾಳುಗಳನ್ನು ತಿನ್ನೋದಕ್ಕೆ ಏನಾದ್ರು ಕೊಡ್ತಾ ಇದ್ದ. ಅದನ್ನು ತಿಂದುಬಿಟ್ಟು ಇವನ ಕಡೆಗೆ ನೋಡ್ತಾ ಇತ್ತು. ಮತ್ತೆ ನಾಲ್ಕು ಪುಕ್ಕ ಕಿತ್ತೋದು, ಅದು ಕಿಚ್ಚುತ್ತಾ ಇತ್ತು. ಆಗ ಮತ್ತೆ ಒಂದು ನಾಲ್ಕು ಕಾಳು ಕೊಡೋದು. ಹೀಗೆ ಮಾಡ್ತಾ ಮಾಡ್ತಾ ಅದ್ರ ಮೈ ಮೇಲಿರೋ ಅಷ್ಟೂ ರೆಕ್ಕೆ ಪುಕ್ಕಗಳನ್ನು ಸಂಪೂರ್ಣ ಕಿತ್ತಾಕ್ಬಿಟ್ಟನಂತೆ. ಅದು ಅಸಹಾಯಕವಾಗಿ ಹಾರೋಲಾಗದೆ ಅಲ್ಲೇ ಬಿದ್ದುಕೊಂಡಿತ್ತಂತೆ. ಆದರೂ ಇವನ ಕಡೆ ನೋಡ್ತಾ ಇತ್ತಂತೆ, ಇವನು ಕಾಳು ಹಾಕ್ತಾನೇನೋ ಅಂತ. ಹಾಕಿದಾಗ ತಿನ್ನೋದು. ಆಮೇಲೆ ಇವನು ಅಲ್ಲಿಂದ ನಡ್ಕೊಂಡು ಮುಂದಕ್ಕೆ ಹೋದರೆ ಕಷ್ಟಪಟ್ಕೊಂಡು ತಿಳ್ಕೊಂಡು ಅಲ್ಲೇ ಅವನ ಹಿಂದೆ ಹೋಯ್ತಂತೆ. ಅವನು ಯಾವ ಕಡೆ ಹೋದರೆ ಅಲ್ಲೇ ಹೋಗ್ತಿತ್ತು. ಕೊನೆಗೆ ಅವನ ಕಾಲು ಹತ್ರ ಹೋಗಿ ಕೂತ್ಕೊಂಡು ಅವನ ಮುಖವನ್ನೇ ನೋಡ್ಕೊಂಡು ಯಾವ ಕಾಳು ಹಾಕ್ತಾನೋ ಅಂತ ಕಾಯ್ತಾ ಇತ್ತಂತೆ. ಆಗ ಹಿಟ್ಲರ್ ಹೇಳ್ತಾನಂತೆ, ಜನಮಾನಸಕ್ಕೂ ಇದರ ಒಂದು ಮನೋಭಾವಕ್ಕೂ ವ್ಯತ್ಯಾಸ ಏನಿಲ್ಲ. ನಾವು ಎಷ್ಟು ಬೇಕಾದ್ರೂ ಶೋಷಣೆ ಮಾಡ್ಬೋದು ಜನರನ್ನು, ಎಷ್ಟು ಬೇಕಾದ್ರೂ ಮೂರ್ಖರನ್ನಾಗಿ ಮಾಡ್ಬೋದು ಜನರನ್ನು. ಅವರ ಆ ಒಂದು ಆಸೆ, ಚೀಪ್ ಡಿಸೈರ್ ಇರುತ್ತಲ್ಲ, ಒಂದು ಅತ್ಯಂತ ಕೀಳಾದ ಆಸೆಗಳಿರುತ್ತಲ್ಲ, ಅದನ್ನು ಇಲ್ಲಿ 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 ಪೂರೈಸಿಬಿಟ್ಟು ಅವನು ಆಸೆ ಬುರುಕರನ್ನಾಗಿ ಮಾಡಿ ಆಸೆ ತೋರಿಸಿ ಒಂದಿಷ್ಟು ಏನೋ ತೃಪ್ತಿ ಪಡಿಸೋ ಹಾಗೆ ಅವ್ರಿಗೆ ಫ್ರೀ ಬೇಗಳನ್ನು ಕೊಟ್ಟುಬಿಟ್ರೆ ಸಾಕು, ಈ ಸಮಾಜ ಎಲ್ಲ ನಾಯಿ ಥರ ನಮ್ಮನ್ನು ಅನುಸರಿಸುತ್ತೆ ಅನ್ನೋ ಮಾತನ್ನು ಹಿಟ್ಲರ್ ಹೇಳ್ತಾನಂತೆ. ಹಿಟ್ಲರ್ ಹೇಳಿದ ಮಾತು ತುಂಬ ಕಟ್ಟುಕತನದ ಮಾತು ಅಂತ ಅನ್ನಿಸ್ಬೋದು, ಆದರೆ ಅದು ಭಾಳ ಸತ್ಯವಾದ ಮಾತು. ಸಮಾಜ ಅನ್ನೋದು ಇನ್ ಎ ಡೆಮಾಕ್ರಸಿ ಪೀಪಲ್ ಗೆಟ್ ದ ಗೌರ್ಮೆಂಟ್ ದಟ್ ದೇ ಡಿಸರ್ವ್ ಅಂತ ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾರೆ. ನಾವು ನಮ್ಮ ಯೋಗ್ಯತೆಗೆ ತಕ್ಕಂಥ ಸರ್ಕಾರವನ್ನೇ ಅಥವಾ ಆಡಳಿತವನ್ನೇ ಪಡಿತೀವಿ ಅಂತ. ಇವತ್ತು ನಾವು ಯುವಜನತೆ ಯೋಚನೆ ಮಾಡಬೇಕಾಗಿದೆ. ನಮಗೆ ಈ ರೀತಿ ದಾಸ್ಯ ಬೇಕಾ, ಅಥವಾ ಸ್ವತಂತ್ರವಾದ ಸತ್ವ ಸಂಪನ್ನವಾದಂತಹ ಸಶಕ್ತ ಸಮಾಜವನ್ನು ಕಟ್ಟುವಂತಹ ಯೋಗ್ಯತೆ ಬೇಕಾ ಅಂತ. ಸಮಾಜ ಸಮಾಜ ಅಂದರೆ ಯಾವುದು? ನಾವೇ ತಾನೇ. ನಾವು ಎಲ್ಲ ಬಿಟ್ಟಿಯಾಗ್ಬಿಡಲಿ, ಎಲ್ಲ ಸುಲಭವಾಗಿ ಸಿಕ್ಬಿಡಲಿ, ಎಲ್ಲ ಕನ್ಸೆಷನ್ ಸಿಕ್ಬಿಡಲಿ, ನಾವು ಅನುಭವಿಸ್ತಾ ಇರಬೇಕು ಸುಖ. ಯದ್ವಾ ತದ್ವಾ ಕರೆಂಟ್ ಖರ್ಚು ಮಾಡೋಣ, ಆದರೆ ಬಿಲ್ ಕಟ್ಟಬಾರ್ದು. ಯದ್ವಾ ತದ್ವಾ ನೀರು ಖರ್ಚು ಮಾಡೋಣ, ಆದರೆ ನೀರಿನ ಬಿಲ್ ಕಟ್ಟಬಾರ್ದು. ಯದ್ವಾ ತದ್ವಾ ಪೆಟ್ರೋಲ್ ಖರ್ಚು ಮಾಡಬೇಕು, ಆದರೆ ಅದು ಪೆಟ್ರೋಲ್ ಜಾಸ್ತಿ ಆಗಬಾರ್ದು. ಹೀಗೆ ಎಲ್ಲದಕ್ಕೂ ಕೂಡ ನಾವು ನಮ್ಮ ಆಸೆಗೆ ಲಂಗು ಲಗಾಮು ಹಾಕದೆ ಹೇಗಂದರೆ ಹಾಗೆ ಪಶುಗಳಾಗಿ ಬದುಕ್ತೀವಿ. ಅದಕ್ಕೆ ನಮ್ಗೆ ಅನುಕೂಲವಾಗಿ ಕೊಡುವಂಥ ಯಾವನೇ ದುಷ್ಟ ರಾಕ್ಷಸ ಬಂದರೂ ಪರವಾಗಿಲ್ಲ, ನನ್ನ ಈ ಒಂದು ನೀಚ ಆಸೆ ತೆರೆದ್ರೆ ಸಾಕು ಅಂತ ಆಲೋಚನೆ ಮಾಡುವವರು ಯಾವ ಬಗೆಯ ಸಮಾಜವನ್ನು ಕಟ್ತಾರೆ? ಎಷ್ಟು ಕಾಲ ಅಂತ ಸಂಪನ್ಮೂಲಗಳು ನಮಗೆ ಒದಗುತ್ತವೆ? ಅಧಿಕಾರದ ಆಸೆಗಾಗಿ ನಮಗೆ ಈ ಥರ ಮೂರ್ಖರನ್ನಾಗಿ ಮಾಡಿ, ಹಿಟ್ಲರ್ ಆ ಕೋಳಿಗೆ ಮಾಡಿದ ಹಾಗೆ ಮಾಡಿಬಿಟ್ಟು ಸರಿ ಮೋಸ ಮಾಡುವಂಥವರು ಇದ್ದೇ ಇರ್ತಾರೆ, ಇದ್ದಾರೆ. ಆದರೆ ನಾವು ಹಾಗೆ ಮೋಸ ಹೋಗುವಂಥ ಕೋಳಿಗಳಾಗಿದ್ದರೆ ನಾವು ಈ ಸಮಾಜವನ್ನು ಕಟ್ಟೋಕ್ಕಾಗಲ್ಲ. ಸಮಾಜದ ಮಾತು ಬಿಟ್ಬಿಡಿ, ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕಾಗೋದಿಲ್ಲ. ಇಂತಹ ದುಷ್ಟರಾದಂತಹ ಕುಹಕಿಗಳಾದಂತಹ ರಾಜಕಾರಣಿಗಳ ಚೇಲಾಗಿರಿ ಮಾಡಿಕೊಂಡು ಅವ್ರು ಕೊಡುವ ಮಸಾಲೆ ದೋಸೆ, ಅವ್ರು ಕೊಡುವ ಒಂದು ಬಿಸ್ಕೆಟ್ ಥರ, ಅವರ ಕೋಟಿ ಕೋಟಿ ಪಾಪದ ದುಡ್ಡಲ್ಲಿ ಒಂದಿಷ್ಟಿಷ್ಟು ಮುಖಕ್ಕೆ ಎಸಿತಾರಲ್ಲ, ಅಂತಹ ಚೀಪ್ ರೇಟ್ ದುಡ್ಡಿಗೆ ಕಣ್ಣು ಬಾಯಿ ಬಿಟ್ಕೊಂಡು ಅವ್ರ ಹಿಂದೆ ಓಡಾಡಿಕೊಂಡು ಜೈಕಾರ ಹಾಕ್ಕೊಂಡು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ನಾವಿರೋ ಥರ ಆಗಿಬಿಡುತ್ತೆ. ಅಂಥ ಜೀವನ ಬೇಕಾ? ಅಥವಾ ಈ ಭವ್ಯ ದೇಶ ಎಂಥದ್ದು, ಇಲ್ಲಿನ ವಿದ್ಯಾಪರಂಪರೆ ಎಂಥದ್ದು, ಇಲ್ಲಿನ ಆರ್ಥಿಕ ವ್ಯವಸ್ಥೆ ಎಂಥದ್ದು, ಇಲ್ಲಿನ ಸಂಪನ್ಮೂಲಗಳೆಂಥದ್ದು, ಇಲ್ಲಿನ ನೆಲ ಜಲಗಳನ್ನು ಹೇಗೆ ಕಾಪಾಡಲಿ, ಹೇಗೆ ಬೆಳೆಸಲಿ, ನನ್ನ ಧರ್ಮ ಸಂಸ್ಕೃತಿ ಭಾಷೆ ವೇಷಭೂಷ ಭಾರತೀಯ ಅಸ್ಮಿತೆ ನಮ್ಮ ಕನ್ನಡತನ ಇದನ್ನು ಹೇಗೆ ಉಳಿಸ್ಲಿ ಬೆಳೆಸಲಿ, ಹೇಗೆ ದೇಶವನ್ನು ಕಟ್ಟಲಿ, ಪ್ರಪಂಚವೇ ವಿಸ್ಮಯದಿಂದ ನೋಡುವಂಥ ಭವ್ಯ ದೇಶವಾಗಿ, ಸಶಕ್ತ ಸುದೃಢ ರಾಷ್ಟ್ರವಾಗಿ ಹೇಗೆ ಕಟ್ಟೋಣ ದೇಶವನ್ನು, ಯಾವ್ಯಾವ ವಿದ್ಯೆಗಳನ್ನು ಸಂಪಾದಿಸೋಣ, ಎಷ್ಟೆಷ್ಟು ಪ್ರಗತಿ ಸಾಧಿಸೋಣ ಅಂತ ಆಲೋಚನೆ ಮಾಡ್ತಾ ನಾವು ಅದಕ್ಕೆ ಸಂಬಂಧಪಟ್ಟಂತಹ ತದನುಸಾರವಾದಂತಹ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು, ಪರಿಶ್ರಮವನ್ನು, ಕೌಶಲವರ್ಧನವನ್ನು ಮತ್ತು ಪ್ರಯೋಗಗಳನ್ನು ಮಾಡ್ತಾ ಬೆಳಿಬೇಕಾ? ಆ ಥರ ಬೆಳಿಬೇಕಾ? ಅಥವಾ ಯಾರೋ ದುಷ್ಟ ಅಧಿಕಾರ ದಾಹದ ಒಬ್ಬ ಸ್ವಾರ್ಥಿ ದೇಶದ್ರೋಹಿ ಮನೋಭಾವದ
ವ್ಯಕ್ತಿಗಳ ಚೇಲಾಗಿರಿ ಮಾಡಬೇಕಾ? ಇದನ್ನು ಇವತ್ತಿನ ಯುವಜನ ಆಲೋಚನೆ ಮಾಡಬೇಕಾಗಿದೆ. ನಾವು ಆ ರೀತಿ ಚೇಲಾಗಿರಿ ಮಾಡಿಕೊಂಡು ಬಿಟ್ಟು ಅದು ಇದು ಸಿಕ್ಕತ್ತೆ ಅಂತ ಹೋದರೆ ಆ ಹಿಟ್ಲರ್ ಕೋಳಿಗೆ ಮಾಡಿದ್ನಲ್ಲ ಅದೇ ಸ್ಥಿತಿ ನಮಗೆ ಒದಗುತ್ತೆ. ಅಂಥ ಬೇಕಾದಷ್ಟು ಉದಾಹರಣೆಗಳು ಇಡೀ ಭಾರತದಲ್ಲಿ, ಇಡೀ ಜಗತ್ತಿನಲ್ಲಿ, ನಮ್ಮ ಕರ್ನಾಟಕದಲ್ಲೂ ನಮಗೆ ಕಾಣ ಸಿಗ್ತಾ ಇದೆ. ಆದರೆ ಸ್ವಾಭಿಮಾನಿಗಳಾಗಿ ನಾವು ಬದುಕಬೇಕು. ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಈ ಜಗತ್ತಿನಲ್ಲಿ? ಬಿಟ್ಟು ಸಿಕ್ತು ಅಂತಂದರೆ ಯಾರೋ ಹೊಟ್ಟೆಗೆ ಹೊಡೆದಿದ್ದೀವಿ ಅಂತ ಅರ್ಥ. ನನಗೆ ಎಕ್ಸ್ಟ್ರಾ ಬಂತು, ನನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ, ನನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ನನಗೇನಾದ್ರು ಬಿಟ್ಟು ಸಿಕ್ತು, ಸುಲಭವಾಗಿ ಸಿಕ್ತು ಅಂತಂದರೆ, ಫೇವರ್ ಆಗಿ ಸಿಕ್ತು ಅಂತಂದರೆ, ಯಾರೋ ಯೋಗ್ಯತೆ ಇರುವವರು, ಯಾರೋ ಅಗತ್ಯ ಇರೋರು ಪಾಪ ಪಡ್ಕೊಂಡಿಲ್ಲ, ಅವರ ಹೊಟ್ಟೆಗೆ ಹೊಡೆದಿದ್ದೀವಿ ಅಂತಲೇ ಅರ್ಥ. ಆ ಪಾಪ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಹಸಿದವರ ಅನ್ನವನ್ನು ಕಿತ್ಕೊಂಡು ಇವರು ಯದ್ವಾ ತದ್ವಾ ತಿಂದು, ಯದ್ವಾ ತದ್ವಾ ಹಾಕಿಸ್ಕೊಂಡು ಒಂದಷ್ಟು ಚಲ್ಲಾಡಿ ಒಂದು ಕಸದ ತೊಟ್ಟಿಗೆ ಹಾಕ್ತಾರಲ್ಲ, ಅದು ಮಹಾಪಾಪ. ಈ ರೀತಿಯ ಒಂದು ಈ ಜಗತ್ತಿನ ಒಂದು ಸಂಪನ್ಮೂಲಗಳೇನಿದೆ, ಯಾವುದೋ ಒಂದು ಸಮರಸದಲ್ಲಿ ಅದು ನಡೀತಾ ಇರುತ್ತೆ. ಯಾವ ದ್ರವ್ಯಗಳು ಯಾರಿಗೂ ಬಿಟ್ಟು ಸಿಕ್ಕೋದಿಲ್ಲ, ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸಬಾರ್ದು. ಅದೇ ನೀತಿ, ಅದೇ ರೀತಿ. ಇದನ್ನು ನಾವು ಚಾಣಕ್ಯನ ಅರ್ಥಶಾಸ್ತ್ರದಲ್ಲೂ ನೋಡ್ತೀವಿ, ಧರ್ಮಶಾಸ್ತ್ರಗಳಲ್ಲೂ ನೋಡ್ತೀವಿ, ಭಾರತೀಯ ಜೀವನ ರೀತಿಯಲ್ಲಿ ನೋಡ್ತೀವಿ. ಯಾವತ್ತು ವಸ್ತುಗಳನ್ನು, ಸಂಪನ್ಮೂಲಗಳನ್ನು ಹಾಳು ಮಾಡಬಾರ್ದು, ಅದು ಲಕ್ಷ್ಮಿ, ಅದು ದೇವರು ಅಂತ ಹೇಳಿ ನೆಲಜಲವನ್ನು ದೇವರಂತೆ ಕಾಣುವಂಥ ಸಂಸ್ಕೃತಿ ನಮ್ಮದು. ಅಂಥ ಈ ನಾಡಿನಲ್ಲಿ ಯಾಕೋ ಬರ್ತಾ ಬರ್ತಾ ಬಿಟ್ಟು ಏನು ಸಿಕ್ಕುತ್ತೆ, ಚೀಪಾಗಿ ಏನು ಸಿಕ್ಕುತ್ತೆ, ಅದಕ್ಕಾಗಿ ನಾನು ದೇಶ, ಧರ್ಮ, ಸತ್ಯ, ನ್ಯಾಯ ಎಲ್ಲ ಬಿಟ್ಟುಬಿಡ್ತೀನಿ, ನನಗೊಂದು ಬಿಲ್ ತಪ್ಪಲ್ಲ ಅನ್ನೋ ರೀತಿ ಆಲೋಚನೆ ಮಾಡುವಂಥ ಮೆಂಟಾಲಿಟಿ ಬೆಳೀತಾ ಇರೋದು ತುಂಬ ದುಃಖದಾಯಕವಾದಂಥ ಒಂದು ಬೆಳವಣಿಗೆ. ನಾವು ಬೇಗ ಎಚ್ಚೆತ್ಕೊಳ್ಳೋಣ, ಹೀಗೆ ಹೋದರೆ ತುಂಬ ಕಷ್ಟ. ದೇಶ ಕಟ್ಟೋ ಮಾತಿರಲಿ, ನಮ್ಮ ಜೀವನ ಕೂಡ ದುರ್ಭರವಾಗ್ಬಿಡುತ್ತೆ. ವೆನಿಜುಯೆಲಾದಲ್ಲಿ ಏನಾಯಿತು, ಶ್ರೀಲಂಕಾದಲ್ಲಿ ಏನಾಯಿತು, ಇದೆಲ್ಲ ಇದೇ ಬಿಟ್ಟಿ ಭಾಗ್ಯಗಳ ಆಸೆಯಿಂದ ಜನರು ತಮ್ಮ ತಲೆ ಮೇಲೆ ತಾವು ಚಪ್ಪಡಿ ಕಲ್ಲು ಎಳ್ಕೊಂಡ್ರು. ಈ ರೀತಿ ಭಾಗ್ಯಗಳನ್ನು ಕೊಟ್ಟಂಥ ನಾಟಕ ಮಾಡಿ ಒಂದು ದಿನ ದೇಶ ಬಿಟ್ಟು ಓಡೋಗ್ಬಿಡ್ತಾರೆ. ಆ ಮೇಲ್ಗಡೆ ಇರೋರು ಆರಾಮವಾಗಿ, ಅವ್ರಿಗೆಲ್ಲ ಅನುಕೂಲವಾಗಿರುತ್ತೆ, ಎಲ್ಲ ದೇಶದಲ್ಲೂ ಮಾಲ್ ಇರುತ್ತೆ, ಎಲ್ಲ ದೇಶದಲ್ಲೂ ಮನೆಗಳಿರುತ್ತೆ, ಎಲ್ಲ ದೇಶದಲ್ಲೂ ಅವ್ರಿಗೆ ಬೇಕಾದ ಆಸ್ತಿ ಪಾಸ್ತಿ ಇರುತ್ತೆ. ನಾವೆಲ್ಲಿ ಹೋಗೋಣ, ಸಾಮಾನ್ಯರು ನಮ್ಮನ್ನು ನಡು ದಾರಿಯಲ್ಲಿ ಬಿಟ್ಟು ಹೊರಟು ಬಿಡ್ತಾರೆ. ಹಾಗಾಗಿ ಎಚ್ಚೆತ್ಕೊಳ್ಳೋಣ, ಯಾವತ್ತೂ ಇಂತಹ ಚೀಪ್ ರೇಟ್ ಭಾಗ್ಯಗಳಿಗೆ ಕಣ್ಣು ಬಾಯಿ ಬಿಡದೆ ಸ್ವಾಭಿಮಾನದಿಂದ ಬದುಕೋದನ್ನು ಕಲ್ತ್ಕೊಳ್ಳೋಣ. ನಾನು ಅಂತರಂಗದಲ್ಲಿರುವ ನನ್ನ ವಿದ್ಯೆಯನ್ನು, ಜ್ಞಾನವನ್ನು, ಪ್ರತಿಭೆಯನ್ನು ಹೇಗೆ ಬೆಳೆಸ್ಕೊಳ್ಳಿ, ಅದರಿಂದ ಸಮಾಜಕ್ಕೇನು ಮಾಡಲಿ, ಪರಿವಾರಕ್ಕೇನು ಮಾಡಲಿ, ದೇಶಕ್ಕೇನು ಮಾಡಲಿ, ಧರ್ಮಕ್ಕೇನು ಮಾಡಲಿ ಅಂತ ಇನ್ಸೈಡ್ ಔಟ್ ಗ್ರೋತ್ ಅಂತ ಹೇಳ್ತಾರಲ್ಲ, ಒಳಗಿಂದ ಬೆಳೆದು ಅರಳಿ ಜಗತ್ತಿಗೆ, ಸಮಾಜಕ್ಕೆ ಕೊಟ್ಟು ಹೋಗಬೇಕು. ನಾವು ಬಸವೇಶ್ವರ ಬದುಕ ಹಾಗೆ ಬದುಕಬೇಕು, ಅಂಬೇಡ್ಕರ್ ಬದುಕಿದ ಹಾಗೆ ಬದುಕಬೇಕು, ವಿವೇಕಾನಂದರು ಬದುಕಿದ ಹಾಗೆ ಬದುಕಬೇಕು, ಶಂಕರಾಚಾರ್ಯರು ಬದುಕಿದ ಹಾಗೆ ಬದುಕಬೇಕು, ಬುದ್ಧನಂತೆ, ಕೃಷ್ಣನಂತೆ, ರಾಮನಂತೆ, ಚಾಣಕ್ಯರಂತೆ, ವಿದ್ಯಾರಣ್ಯರಂತೆ ಬದುಕಬೇಕು. ನಾವು ಜಗತ್ತಿಗೆ ಕೊಟ್ಟು ಹೋಗಬೇಕು, ಅದು ನಿಜವಾದ ಅಮರತ್ವದ ಬದುಕು. ಎಲ್ಲರಿಂದ ಪಡೆದು, ಬಿಟ್ಟು ಪಡೆದು, ಆದಷ್ಟು ಜಾಸ್ತಿ ಪಡೆದು, ಇನ್ಯಾರೋ ಹೊಟ್ಟೆಗೆ ಹೊಡೆದ್ಬಿಟ್ಟು ಅಬ್ಬ ನಾನಂತೂ ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಹಿಟ್ಲರ್ ಕೈಯಲ್ಲಿ ಸಿಕ್ಕಾಕೊಂಡಂತಹ ಆ ಮೂರ್ಖ ಕೋಳಿಯ ಸ್ಥಿತಿ ನಮಗೆ ಬರುತ್ತೆ. ಬೇಗ ಎಚ್ಚೆತ್ಕೊಳ್ಳೋಣ, ಭಾರತೀಯರು ನಾವು. ಭಾಸ್ ಅಂತಂದರೆ ಬೆಳಕು, ಭಾಸಿ ರಮತೆ ಇತಿ ಭಾರತ, ಬೆಳಕು ಅಂದರೆ ಜ್ಞಾನ, ಜ್ಞಾನಿಗಳ ದೇಶ ಭಾರತ. ಅಂಥ ಜ್ಞಾನ ಪರಂಪರೆಯಲ್ಲಿ ಹುಟ್ಟಿದಂಥವ್ರು ನಾವು. ಈ ರೀತಿಯ ಒಂದು ಸ್ವಾರ್ಥ ರಾಜಕಾರಣಿಗಳ ಆಟಕ್ಕೆ ಮೋಸ ಹೋಗುವುದು ಬೇಡ. ವಿದ್ಯೆಯಿಂದ, ಬುದ್ಧಿಯಿಂದ, ಪರಿಶ್ರಮದಿಂದ, ಕೌಶಲದಿಂದ ನಮ್ಮ ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋಣ, ಸಮಾಜವನ್ನು ಕಟ್ಟಿಕೊಳ್ಳೋಣ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ದೇಶ ಧರ್ಮಗಳ ಬಗ್ಗೆ ಗೌರವ ಇರುವಂತಹ, ಜನರನ್ನು ಮೋಸಗೊಳಿಸದೆ ದೇಶದ ಬಗ್ಗೆ ಪ್ರೀತಿ ಇರುವಂತಹ ನಾಯಕರ ಒಂದು ಆಡಳಿತಕ್ಕೆ ನಾವು ಸಿದ್ಧರಾಗೋಣ. ನಮಸ್ಕಾರ, ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.